ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು. ಕನಕದಾಸರ ಹರಿಭಕ್ತಿ ಸಾರದ 10ನೆಯ ಪದ್ಯ. ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತುರಂಗರಿಪು ಮದ ಭಂಗ ಕೀರ್ತಿ ತರಂಗರಿಪು ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯ ನಂಗ ಪಿತ ಕಾಳಿಂಗ ಮರ್ದನ ಅಮಿತ ಕರುಣಾಪಾಂಗ ಶ್ರೀ ನರಸಿಂಗ ರಕ್ಷಿಸು ನಮ್ಮ ನನವರತ. ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತುರಂಗ ರಿಪುಮದ ಭಂಗ ಕೀರ್ತಿ ತರಂಗ ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯ ಅನಂಗ ಪಿತ ಕಾಳಿಂಗ ಮರ್ದನ ಅಮಿತ ಕರುಣಾಪಾಂಗ ಶ್ರೀ ನರಸಿಂಗ ನಮ್ಮನು ಅನವರತ ರಕ್ಷಿಸು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಾ ಅನ್ನುವ ಮಾತಿನಂತೆ ದೇವತೆಗಳಿಗೆ ದೇವತೆ, ಮಂಗಳಗಳಿಗೆ ಅತ್ಯಂತ ಮಂಗಳ, ಪಾವಿತ್ರ್ಯವನ್ನು ತಂದುಕೊಡುವಲ್ಲಿ ಎಲ್ಲದಕ್ಕೂ ಹೆಚ್ಚಿನ ಶುದ್ಧಿ ಪರಿಪೂರ್ಣತೆಯನ್ನು ಹೊಂದಿರುವವ ಮಂಗಳಾತ್ಮಕ, ಮಂಗಳಕರನೇ, ಮಂಗಳಮೂರ್ತಿಯೇ, ದುರಿತವೆಂಬ ತಿಮಿರಕ್ಕೆ ಪತಂಗದಂತೆ, ಪತನಂ ಗಮಯತಿ ನಾಶವನ್ನು ಮಾಡುವ, ಪಾಪವೆಂಬಂತಹ ಕತ್ತಲೆಗೆ ಕುಡುಗೋಡಿಲಿನಂತೆ ಕತ್ತರಿಸಿ ಹಾಕುವ ಶಕ್ತಿಯೇ, ಸೂರ್ಯನಂತೆ ಕತ್ತಲೆಯನ್ನ ದೂರಕ್ಕೆ ತಳ್ಳುವ ಓ ಭಗವಂತನೇ, ಗರುಡ ತುರಂಗ, ಗರುಡನ ಮೇಲೇರಿ ಬಂದು ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಬದುಕಿನ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸುವವನೇ, ರಿಪುಮದ ಭಂಗ, ಶತ್ರುಗಳ ಮದವನ್ನ ಭಂಗಗೊಳಿಸುವವನೇ, ಕೀರ್ತಿ ತರಂಗ, ಹೀಗೆಲ್ಲ ನಿನ್ನ ಯಶಸ್ಸಿನ ಅಲೆ ಜಗತ್ತಿನ ಎಲ್ಲ ದಿಕ್ಕುಗಳಿಗೂ ವ್ಯಾಪಿಸಿಕೊಂಡು ಬಿಟ್ಟಿದೆ. ಪುರಹರ ಸಂಘ, ರುದ್ರದೇವನಿಗೆ ಅತ್ಯಂತ ಮೆಚ್ಚಾದವನು, ಆಪ್ತನಾದವನು, ತ್ರಿಪುರಾಸುರರ ಇಡೀ ರಾಜ್ಯವನ್ನೇ ನುಚ್ಚು ನೂರುಗೈದಂತಹ ಹರನಿಗೆ ಅತ್ಯಂತ ಆಪ್ತನಾದವನು. ನೀಲಾಂಗ, ಅತ್ಯಂತ ಮನೋಜ್ಞವಾದ ಮೈಬಣ್ಣವನ್ನ ಗಿಡಿದ ಮೋಡದ ರೀತಿಯ ಮೈಯ ಬಣ್ಣವನ್ನ ಹೊಂದಿರುವವ. ಅಂಗದ ಪ್ರಿಯ, ಅಂಗದನನ್ನು ಮತ್ತಷ್ಟು ಮೆಚ್ಚಿಕೊಂಡು ಆತನ ತಂದೆಗೆ ಕೊಟ್ಟ ಮಾತಿನಂತೆ ಪ್ರೀತಿಸಿದವ. ಮನ್ಮಥ ಜನಕ, ಅನಂಗ ಪ್ರಿಯ, ಅನಂಗ ಪಿತ, ಅಂಗ ಇಲ್ಲದವ, ಶರೀರ ಇಲ್ಲದವ, ರುದ್ರದೇವನ ಹಣೆಗಣ್ಣಿಗೆ ಸುಟ್ಟು ಬೂದಿಯಾದ ಬಳಿಕ ಅನಂಗನಾದಂತಹ ಮನ್ಮಥನಿಗೆ ಮತ್ತೊಮ್ಮೆ ಶರೀರವನ್ನು ಕೊಟ್ಟು ಅವನನ್ನು ಪಾಲಿಸಿ ಬೆಳೆಸಿ ಮನ್ಮಥ ಅನ್ನುವ ರೀತಿಯಲ್ಲಿ ಉಳಿಸಿಕೊಟ್ಟವ ಅನಂಗ ಪಿತ. ಕಾಳಿಂಗ ಮರ್ದನ, ಯಮುನೆಯ ಪರಿಶುದ್ಧತೆಯನ್ನ, ದನಗಳಿಗೆ ಬೇಕಾದ, ಗೋಪಾಲಕರಿಗೆ ಬೇಕಾದ ಶುದ್ಧ ನೀರನ್ನ ಮತ್ತೆ ತಂದುಕೊಡುವ ನಿಟ್ಟಿನಲ್ಲಿ ಆ ಕಾಳಿಂಗನನ್ನ ಹೊಡೆದೋಡಿಸಿ ನೀರಿನ ಉಳಿಸುವಿಕೆಯ ಅಗತ್ಯವನ್ನ ಪರಿಚಯಿಸಿಕೊಟ್ಟವನು. ಅವನ ಮದವನ್ನ ದೂರ ಮಾಡಿ ಇಡೀ ಊರಿಗೆ ಯಮುನೆಯ ಅಗತ್ಯವನ್ನ ಮತ್ತೆ ಒದಗಿಸಿದವನು. ಅಮಿತ ಕರುಣಾಪಾಂಗ, ಅವನ ಇಂಥ ನೂರಾರು ಕರುಣೆಯ ಕಾರ್ಯಗಳು ಅದಕ್ಕೆ ಕೊನೆಯಿಲ್ಲ. ಕುಡಿನೋಟದಿಂದಲೇನೆ ತನ್ನ ಅಭೀಷ್ಟವನ್ನ ತಾನು ಕೊಡಬೇಕು ಎನಿಸಿಕೊಂಡದ್ದನ್ನ ಕೊಟ್ಟು ಬಿಡುವ ಅತ್ಯಂತ ಕರುಣಾಳು. ಲಕುಮಿಯೊಡನೆ ಅತ್ಯಂತ ಪ್ರೀತಿಯಿಂದ ಪ್ರಹ್ಲಾದನನ್ನು ರಕ್ಷಿಸುತ್ತಿರುವ ಶ್ರೀ ನರಸಿಂಗ ನಮ್ಮನ್ನು
ಅನವರತ ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ನರ ಮತ್ತು ಸಿಂಹ, ಮನುಷ್ಯ ಮತ್ತು ಪ್ರಾಣಿ ಎರಡನ್ನ ಒಟ್ಟುಗೂಡಿಸಿದ ಒಂದು ವಿಶಿಷ್ಟವಾದ ಶರೀರವನ್ನು ಪ್ರಕಟಪಡಿಸಿದ ಉದ್ದೇಶ, ಪ್ರಾಣಿಯ ಬಲದೊಂದಿಗೆ ಮನುಷ್ಯನ ಬುದ್ಧಿ ಸೇರಿದಾಗ, ಅದರ ಜೊತೆಗೆ ಸಂಪತ್ತು ಜೊತೆಗೂಡಿದಾಗ ದೇಶ ಅತ್ಯಂತ ಸುಭಿಕ್ಷವಾಗುತ್ತೆ ಅನ್ನುವ ರೀತಿಯಲ್ಲಿ ನರಸಿಂಹನನ್ನು ನೆನಪಿಸಿಕೊಂಡು ಅಂತಹ ಎಲ್ಲ ಭಗವದ್ ರೂಪಗಳು ಒಂದಾಗಿಯೇ ಇದ್ದರೂ ಬೇರೆ ಬೇರೆ ಸಂದರ್ಭದಲ್ಲಿ ಭಕ್ತರನ್ನು ಉದ್ಧರಿಸಿದ ಎಲ್ಲ ಅವತಾರಗಳ ವಿಶಿಷ್ಟ ಕಾರ್ಯವನ್ನು ನೆನಪಿಸಿಕೊಳ್ಳುತ್ತಾ ಆ ಕಾರ್ಯಗಳಿಂದಾಗಿ ನಮಗೂ ಸ್ಫೂರ್ತಿ ಸಿಕ್ಕು ಬದುಕಿನಲ್ಲಿ ಮಂಗಳ ಮಯವಾದಂತಹ ಹೆಜ್ಜೆಗಳನ್ನು ಇಡುವಂತಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಕನಕದಾಸರು. ಆ ಪ್ರಾರ್ಥನೆ ನಮಗೂ ಕೂಡ ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಯನ್ನು ಮೂಡಿಸಲಿ ಅಂತ ನೆನೆಯೋಣ. ನಮಸ್ಕಾರ.